ನಮಸ್ಕಾರ ಗುರುಗಳೇ, ನನ್ನ ಹೆಸರು ಬಂದ್ಬಿಟ್ಟು ಅಜಿತ್ ಅಂತ ಹೇಳ್ಬಿಟ್ಟು, ಊರು ಕುಂದಾಪುರದ ಗುಜ್ಜಾಡಿ ಗ್ರಾಮದ ಕಂಚಿಗೋಡು ಅಂತ ಹೇಳ್ಬಿಟ್ಟು ನಮ್ಮ ಊರು. ಈ ಊರಿನಲ್ಲಿ ತುಂಬಾ ಲಾಸ್ಟ್ ಟೈಮು ಪ್ರವಾಹ ಸುನಾಮಿ ಬಂದಿತ್ತು, ಚಂಡಮಾರುತ. ಅದರಿಂದ ತುಂಬಾ ಮನೆಗಳಿಗೆ ಹಾನಿ ಆಗಿತ್ತು. ಅದಕ್ಕೋಸ್ಕರ ಗೋರ್ಮೆಂಟ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಇವಾಗ ಕಲ್ಲುಗಳು ಹಾಕಲು ರೆಡಿ ಆಗಿದ್ದಾರೆ. ಬಟ್ ಇದನ್ನ ಸ್ವಲ್ಪ ಕೆಳಗಡೆ ಹಾಕಿದ್ರೆ ಯಾವ ಗಿಡಕ್ಕೂ ಪ್ರಾಬ್ಲಮ್ಸ್ ಆಗಲ್ಲ. ಆದರೆ ತುಂಬಾ ಜನ ಹೊಟ್ಟೆ ಕಿಚ್ಚಿಂದ ಜಾಗಗಳು ಹೋಗ್ಲಿ, ಮರಗಳೇ ಹೋಗ್ಲಿ ಅಂತ ಹೇಳ್ಬಿಟ್ಟು ಕಲ್ಲುಗಳನ್ನ ಮೇಲ್ಗಡೆ ಹಾಕ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಸ್ವಲ್ಪ ಒಂದು 2 ಫೀಟ್ 3 ಫೀಟ್ ತನಕ ಕೆಳಗಡೆ ಹಾಕಿದ್ರು ಕೂಡ ಏನು ಪ್ರಾಬ್ಲಮ್ಸ್ ಆಗಲ್ಲ, ಯಾವ ಗಿಡನೂ ಹೋಗಲ್ಲ. ಬಟ್ ಹೊಟ್ಟೆ ಕಿಚ್ಚಿಂದ ಮೇಲ್ಗಡೆ ಹಾಕಿದ್ರೆ 45 ಗಿಡ ಕೂಡ ಹೋಗುತ್ತೆ ಗುರುಗಳೇ. ಬಟ್ ಇದನ್ನ ಯಾವ ತರ ಕಾಪಾಡ್ಬೇಕಂತ ಗೊತ್ತಿಲ್ಲ. ಸೊ ಇವತ್ತು ಕೆಳಗಡೆ ಹಾಕೋದ್ರಿಂದ ಯಾರಿಗೂ ಪ್ರಾಬ್ಲಮ್ಸ್ ಇಲ್ಲ. ಆದ್ರೆ ಕೆಲವೊಂದು ದೋಣಿಗಳು ಇದನ್ನ ಏನ್ ಮಾಡಿದಾರೆ ಅಂದ್ರೆ, ಕೆಳಗಡೆ ಹಾಕಿದ್ರೆ ನಮ್ ದೋಣಿಗಳಿಗೆ ಮೇಲ್ಗಡೆ ತಕೊಳ್ಳಿಕ್ಕೆ ಅಥವಾ ಕೆಳಗಡೆ ಇಳಿಲಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ನೀವು ಮೇಲ್ಗಡೆ ಹಾಕಿ ಕೆಳಗಡೆ ಹಾಕ್ಬೇಡಿ ಅಂತ ಹೇಳ್ತಾರೆ. ಸೊ ಮೇಲ್ಗಡೆ ಹಾಕಿದ್ರೆ 45 ಗಿಡಗಳನ್ನ ಬಲಿ ಕೊಡ್ಬೇಕಾಗತ್ತೆ. ಜಸ್ಟ್ ಒಂದು ಎರಡು ದೋಣಿಗೋಸ್ಕರ 45 ಮರಗಳನ್ನ ಬಲಿ ಕೊಡೋ ತರ ಆಗ್ತಾ ಇದೆ. ದಯವಿಟ್ಟು ಗುರುಗಳ ಇದನ್ನ ಏನ್ ಮಾಡ್ಬೇಕಂತ ನಂಗಂತೂ ಗೊತ್ತಾಗ್ತಾ ಇಲ್ಲ. ಏನಾದ್ರು ಸಜೆಷನ್ ಇದ್ರೆ ದಯವಿಟ್ಟು ನಂಗೆ ಪರಿಹಾರ ಹೇಳಿ. ಇವತ್ತೇನಕ್ಕಿಂತ ಅದೇ ವಿಷಯದಲ್ಲಿ ಮನೆ ಮನೆಗಳ ಮೇಲೆ ಜಗಳ ಕೂಡ ಆಗ್ತಾ ಇದೆ. ಸೊ ಎರಡು ದೋಣಿಗೋಸ್ಕರ 45 ಮರಗಳನ್ನ ಬಲಿ ಕೊಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಇದು ಯಾವುದೇ ಕಾರಣಕ್ಕೆ ಆಗ್ಬಾರ್ದಂತ ನಾವು ಕೂಡ ಹೋರಾಟ ಮಾಡ್ತಾ ಇದೀವಿ. ಆ ಜಾಗಕ್ಕೆಲ್ಲ ಹೋಗ್ಬಿಟ್ಟು ತುಂಬಾ ಪ್ಲಾನ್ ಮಾಡ್ತಾ ಇದ್ವಿ, ಹಾಕ್ಬೇಡಿ ಅಂತ ಹೇಳ್ಬಿಟ್ಟು. ಸೊ ಕೆಲಸದವರು ನಾವ್ ಹೇಳಿ ಏನ್ ಹೇಳ್ತಾರೆ ಅದನ್ನ ಕೇಳ್ತಾರೆ. ಆದ್ರೆ ಇಲ್ಲಿ ಎರಡೂ ಬಣಗಳ ತರ ಅವ್ರ ವಿರುದ್ಧ ಮಾಡ್ತಾ ಇದಾರೆ. ನಾವ್ ಕೆಳಗಡೆ ಹಾಕಿ ಅಂತ ಹೇಳಿದ್ರೆ ಅವ್ರು ಮೇಲ್ಗಡೆ ಹಾಕಿ ಅಂತ ಹೇಳ್ಬಿಟ್ಟು ವಾದ ನಡೀತಾ ಇದೆ. ಇದರಿಂದ ತುಂಬಾ ಪ್ರಾಬ್ಲಮ್ಸ್ ಗಳಾಗ್ತಿದೆ. ಇವಾಗ ಏನ್ ಮಾಡ್ಬೋದು ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಗುರುಗಳೇ ಇದಕ್ಕೇನಾದ್ರು ಸಜೆಷನ್ ಇದ್ರೆ ಹೇಳಿ. ಮತ್ತಿದೆಲ್ಲ ಇರೋದು ಅವ್ರವ್ರ ಜಾಗದಲ್ಲಿ, ಯಾಕಂದ್ರೆ ಅವ್ರ ಜಾಗ ಕೂಡ ಹೋಗ್ತಾ ಇದೆ. ಮರಗಳು ಹಾಕಿದ್ದಾರೆ ಜಾಗದಲ್ಲಿ, ಅವ್ರ ಜಾಗದಲ್ಲಿ ಅವ್ರಿಗೆ ಪರ್ಮಿಷನ್ ಇಲ್ದೇನೆ ಮರಗಳನ್ನ ಕಡಿಬಹುದು ಗುರುಗಳೇ ಗೋರ್ಮೆಂಟ್ ಅವರು? ಇದ್ರ ಬಗ್ಗೆ ನಂಗೆ ಸರಿಯಾದ ಮಾಹಿತಿ ಇಲ್ಲ. ಇದಕ್ಕೆ ಏನ್ ಮಾಡ್ಬಹುದು, ಏನ್ ಸಜೆಷನ್ ಇದೆ ಗುರುಗಳೇ, ದಯವಿಟ್ಟು ತಿಳಿಸಿಕೊಡಿ. ಧನ್ಯವಾದಗಳು ಗುರುಗಳೇ.